ನನಗೆ ಮೇಯಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅವರಿಗೆ ಮದುವೆ ಆಗಿದೆ ಎಲ್ಲಾನು ಅಂತ. ಆಮೇಲೆ ನನ್ನನ್ನು ಮದುವೆ ಮಾಡ್ಕೊಳ್ಳಿ ಅಂದ್ರು ಅವರೇನು ಮದುವೆ ಮಾಡ್ಕೊಳ್ಳಲ್ಲ, ನಾನು ದುಡ್ಡು ಕೊಡ್ತೀನಿ ನನ್ನನ್ನು ಬಿಟ್ಬಿಡು ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಕಾಂಪ್ರಮೈಸ್ ಮಾಡೋದಕ್ಕೆ, ಅವನಿಷ್ಟು ದುಡ್ಡು ಕೊಡ್ತಾನೆ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ತಾರೆ. ಬಟ್ ನಾನು ದುಡ್ಡಿಗೋಸ್ಕರ ಬಂದಿದ್ರೆ ಖಂಡಿತವಾಗ್ಲೂ ನಾನು ಬಿಟ್ಬಿಡ್ತಿದ್ದೆ, ನಾನು ಖಂಡಿತವಾಗ್ಲೂ ದುಡ್ಡಿಗೋಸ್ಕರ ಬರಲಿಲ್ಲ. ನಿಜವಾಗ್ಲೂ ಒಂದು ಫೀಲಿಂಗ್ಸ್ ಇಟ್ಕೊಂಡೆ ಮನಸ್ಸಲ್ಲಿ, ಒಂದು ಮಗು ಅನ್ನೋ ಒಂದು ಆಸೆ ಆಕಾಂಕ್ಷೆಯು ಬೆಳೀತು ನನ್ನ ಮನಸ್ಸಲ್ಲಿ ಅಂತ ನಾನು ಎಷ್ಟು ಹೇಳಿ ಕಾಲಿಗೆ ಬಿದ್ರೂ ಅವನು ಅರ್ಥ ಮಾಡ್ಕೊಂಡ್ಲಿಲ್ಲ. ಈಗ ನೋಡಿದ್ರೆ ನನ್ನ ಮೇಲೆ ಫಾಲ್ಸ್ ಅಲಿಗೇಷನ್ಸ್ ಮಾಡ್ತಿದ್ದಾರೆ. ನಾನು ಸೋತಿ ಯಾವತ್ತು ಬಿಟ್ಕೊಡೋದಿಲ್ಲ. ಅವ್ರ ಪಪ್ಪಂಗೂ ಎಲ್ಲ ವಿಷಯ ಮುಟ್ಸಿದ್ದೀನಿ ನಾನು. ಅವ್ರ ಪಪ್ಪ ಹೇಳಿದ್ರು ಕಾನೂನು ಮೂಲಕ ಹೋಗ್ಬಿಟ್ಟು ನೀವೇನ್ ಬೇಕೋ ನೀವು ಮಾಡ್ಕೊಳ್ಳಿ, ನಮ್ಮನ್ನು ಕೇಳಿ ನೀವು ಮಾಡ್ಕೊಂಡ್ಲಿಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಈಗ. ಅವ್ರು ಏನೇನು ನನ್ನ ಮೇಲೆ ಫಾಲ್ಸ್ ಅಲಿಗೇಷನ್ ಮಾಡ್ತಿದ್ದಾರೆ ಅದನ್ನೆಲ್ಲ ಪ್ರೂವ್ ಮಾಡಲಿ, ನಾನು ಎಲ್ಲದಕ್ಕೂ ಸಿದ್ಧರಾಗಿದ್ದೀನಿ, ಶರಣಾಗ್ತೀನಿ ಏನ್ ಬೇಕಾದ್ರೂ ನಾನು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳಕ್ಕೆ. ಅವ್ನು ಫಸ್ಟ್ ಬಂದು ಇದಕ್ಕೆಲ್ಲ ಆನ್ಸರ್ ಮಾಡಲಿ, ಅವ್ನು ಯಾಕೆ ಫಸ್ಟ್ ಬಂದ, ಫಸ್ಟ್ ಯಾಕೆ ಅವ್ನು ಬಂದಿದ್ದು ಸತ್ಯ ಅಲ್ವಾ, ಬಂದಿದ್ದು ಸತ್ಯ ಹೇಳಿದ ಸತ್ಯ ಅಂದ್ಮೇಲೆ ನನಗೆ ಹುಚ್ಚಲ್ಲ ಇಲ್ಲಿ ಬಂದು ನಾನು ಎಲ್ಲರ ಮುಂದೇನು ಹೇಳೋದಕ್ಕೆ, ನಾನು ಯಾವ ಬೇಕು ಅಂತ ಕೊಡ್ಸೋದಕ್ಕೆ. ನನಗೆ ನನ್ನ ಲಾಸ್ಟ್ ಹೋರಾಟ ಇಷ್ಟೇನೆ, ಅವನು ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ, ವೈಫ್ ಅಂತ ಎಕ್ಸೆಪ್ಟ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಚೆನ್ನಾಗಿರಲಿ, ನಾನು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಅಷ್ಟೇ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.